ಚಾಕುನಿಂದ ಕತ್ತರಿಸಬಹುದಾದ ಲೋಹ ಯಾವ್ದು ಕೇಳ್ತಪ್ಪಾ ಸೋಡಿಯಂ ಹೌದಾ ಇಲ್ಲಿ ಕೆಲವು ಕಬ್ಬಿಣದ ಚೂರುಗಳದ ಇಲ್ಲಿ ಕೆಲವು ಕಬ್ಬಿಣದ ಚೂರುಗಳದ ಕಬ್ಬಿಣದ ಚೂರುಗಳದ ಸೋಡಿಯಂ ಅತಿಕ್ರಿಯಾಶೀಲ ಲೋಹ ಯಾಕೆ ಅಂತ ತೋರ್ಸಕ್ ನಿಮಗೆ ಇವತ್ತು ಉಪಯೋಗ ತೋರ್ಸಕ್ಕೆ ಏನಪ್ಪ ಅಂದ್ರೆ ಸೋಡಿಯಂ ಅತಿಕ್ರಿಯಾಶೀಲ ಲೋಹ ಮತ್ತು ಅತಿ ಮೃದುವಾದ ಲೋಹ ಚಾಕುನಿಂದ ಕೂಡ ಕತ್ತರಿಸಬಹುದಾದಂತ ಲೋಹ ಯಾವಪ್ಪ ಅಂದ್ರೆ ಸೋಡಿಯಂ ಚಾಕುನಿಂದ ಕೂಡ ಕತ್ತರಿಸಬಹುದಾದಂತ ಲೋಹ ಯಾವಪ್ಪ ಅಂದ್ರೆ ಸೋಡಿಯಂ ಈ ಸೋಡಿಯಂ ಅನ್ನ ಸಾಮಾನ್ಯವಾಗಿ ನಾವು ನೀರಿಗೆ ಹಾಕಿದಾಗ ಸೋಡಿಯಂ ಅನ್ನ ನೀರಿಗೆ ಹಾಕಿದಾಗ ಏನಾಗುತ್ತಪ್ಪ ಅಂದ್ರೆ ಈ ಸೋಡಿಯಂ ಬೇಗನೆ ವರ್ತಿಸುತ್ತೆ ಅತಿ ವೇಗವಾಗಿ ವರ್ತಿಸುತ್ತೆ ಫಾರ್ ಎಕ್ಸಾಂಪಲ್ ಈಗ ಕಬ್ಬಿಣದ ಚೂರು ಅದಾವ ನೀರಿಗೆ ಹಾಕ್ತೀನಿ ಚಿಕಡೆ ಬೀಕರಿಗೆ ಏನಾಯ್ತು ಯಾವುದೇ ರೀತಿಯ ಕಬ್ಬಿಣದ ಚೂರು ನೀರಿಗೆ ಹಾಕಿನ ಏನಾರ ಆಯ್ತು ಏನಾರ ಅಷ್ಟು ಬದಲಾವಣೆ ಕಾಣತ್ತಾನ ಗುಳ್ಳೆಗಳು ಹೇಳೋದಷ್ಟು ಕಾಣತ್ತೆ ಬಿಟ್ರ ಆ ರೀತಿಯ ಬದಲಾವಣೆಗಳು ನಾವು ನೋಡಕ್ಕಲ್ಲಿ ಕಾಣಲಿಲ್ಲ ಹಾಗಾದ್ರೆ ಸೋಡಿಯಂ ಹಾಕಿದಾಗ ಸೋಡಿಯಂ ಅನ್ನು ಹಾಕಿದಾಗ ಏನಾಗುತ್ತೆಪ್ಪ ಅಂದ್ರೆ ಸೋಡಿಯಂ ನ ಕೇವಲ ಒಂದು ಸಣ್ಣ ತುಣುಕನ್ನ ನಾನು ನೀರಿಗೆ ಹಾಕ್ತೀನಿ ನೋಡ್ರಿ ಸೋಡಿಯಂ ಅನ್ನು ಒಂದು ಸಣ್ಣ ತುಣುಕನ್ನ ನಾನು ನೀರಿಗೆ ಹಾಕ್ತೀನಿ ಈ ಸೋಡಿಯಂ ಸಣ್ಣ ತುಣುಕನ್ನ ನಾನು ನೀರಿಗೆ ಹಾಕ್ತೀನಿ ನೀರಿಗೆ ಹಾಕಿದಾಗ ಹೆಂಗಾಗುತ್ತೆ ಶಬ್ದ ಉಂಟು ಮಾಡತ್ತೆ ದುಷ್ಯಪ ಶಬ್ದ ಎಷ್ಟು ಹಾಕಿನ ಹಾಕಿರೋದು ಹಾಗಾದ್ರೆ ಯಾವುದು ಕ್ರಿಯಾಶೀಲ ಐತೆ ಇದ್ರಾಗ ಯಾವುದು ಸೋಡಿಯಂ ಕ್ರಿಯಾಶೀಲ ಯಾವುದು ಸೋಡಿಯಂ ಕ್ರಿಯಾಶೀಲ ಗೊತ್ತಾತ ಈ ರೀತಿ ಏನು ಮಾಡ್ತೀವಪ್ಪ ನಾವು ಕ್ರಿಯಾಶೀಲತೆಯ ಸರಣಿಯನ್ನು ನೋಡ್ತಾವ ಸೋಡಿಯಂ ಅತಿ ಕ್ರಿಯಾಶೀಲ ಲೋಹ ಕಬ್ಬಿಣ ಕಡಿಮೆ ಕ್ರಿಯಾಶೀಲ ಲೋಹ ಗೊತ್ತಾತ ಬಂದ್ ಮಾಡಪ್ಪ